ಎಷ್ಟೋ ಸತಿ ನಾವು ಬೆಳೆದು ಕೂಡ ಈ ಇಲ್ಲಿ ನಡೆಯುವಂತ ಪಾತ್ರಗಳು ಮಾಡಿರುವಂತ ಅಂದ್ರೆ ಬೇಸಿಕಲಿ ಕೃಷ್ಣ ಮಾಡಿರುವಂತ ಪಾತ್ರಗಳು ಕೆಲವು ತಪ್ಪಾಡೋ ರೀತಿ ನಾವು ಮಾಡಿರ್ತೀವಿ, ನಮಗೆ ಗೊತ್ತಾಗೋದಿಲ್ಲ ಒಂದೊಂದ್ಸತಿ. ಬಿಕಾಸ್ ಮೇಲ್ ಜೆಂಡರ್ ಏನು ಟೇಕನ್ ಫಾರ್ ಗ್ರಾಂಟೆಡ್ ತರ ತಗೊಂಡಿರ್ತೀವಿ ಸಿಚುಯೇಷನ್ಸ್ ನ. ಅಂತ ಒಂದು ವೆರಿ ಮೆಚೂರ್ಡ್ ರೈಟಿಂಗು, ವೆರಿ ಮೆಚೂರ್ಡ್ ಪರ್ಫಾರ್ಮೆನ್ಸ್ ಆಫ್ ಎವ್ರಿಬಡಿ, ಅದನ್ನ ಆ ಮೆಚೂರ್ಡ್ ರೈಟಿಂಗ್ ಆಫ್ ಮೆಚೂರ್ಡ್ ಸಿನಿಮಾ ಮೇಕಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ 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 ಚೆನ್ನಾಗಿದೆ, ವೆರಿ 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 ಮೀನಿಂಗ್ ಫುಲ್ ಮೆಸೇಜ್. ಅಂದ್ರೆ ಮೆಸೇಜ್ ನ ಎಲ್ಲೂ ಓವರ್ ಎಕ್ಸಾಜುರೇಟ್ ಮಾಡಿದೆ ಅಥವಾ ತುಂಬಾ ಪೇಲವಾಗು ಹೇಳಿದೆ, ತುಂಬಾ ಬ್ಯಾಲೆನ್ಸ್ಡ್ ಆಗಿ ಸೆಟಲ್ಡ್ ಆಗಿ ಶಶಾಂಕ್ ಸರ್ ಬಹಳ ಸಖತ್ತಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಬರೆದಿರುವಂತ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ಸ್ ಎಲ್ಲದಕ್ಕೂ ಒಂದು ಪರ್ಪಸ್ ಇದೆ, ಎಲ್ಲದಕ್ಕೂ ಒಂದು ಪ್ರಾಪರ್ ಎಂಡ್ ಇದೆ. ತುಂಬಾ ಇಷ್ಟ ಆಯ್ತು ನನಗೆ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಅಂದ್ರೆ ಈ ತರ ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಕಾಮಿಡಿ ಫಿಲ್ಮ್ ನ ವಿತ್ ಅ ಫ್ಯಾಮಿಲಿ, ಯಾಕೆಂದ್ರೆ ಥಿಯೇಟರ್ ಗಳಿಗೆ ಎಂಟೈರ್ ಫ್ಯಾಮಿಲಿಗಳು ಬರೋದೇ ತುಂಬಾ ಅಪರೂಪ ಆಗ್ತಾ ಇದೆ. ಬಟ್ ಈ ಫಿಲ್ಮ್ ಐ ಥಿಂಕ್ ದಿಸ್ ಇಸ್ ದ ಫಿಲ್ಮ್ ಟು ಸೆಲೆಬ್ರೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿತ್ ಫ್ಯಾಮಿಲಿ ಎಲ್ಲರೂ ಬರಬೇಕು, ಎಸ್ಪೆಷಲಿ ಕೃಷ್ಣ ಮಿಲನ ಅವ್ರದ್ದು ಎಲ್ಲ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾಆರ್ಡಿನರಿ ಆಗಿದೆ. ನಾಗಪ್ಪ ಎಸ್ಪೆಷಲಿ, ರಂಗಾಯಣ ರಘು ಸರ್ ಸೂಪರ್, ಮತ್ತೆ ಎಸ್ಪೆಷಲಿ ಬಿ ಸಿ ಪಾಟೀಲ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಸರ್ಗೆ ಸೃಷ್ಟಿ ಅವ್ರಿಗೆ ಹೇಳ್ತಾ ಇದ್ದೆ ಸರ್ ಇಸ್ ಗಿವಿಂಗ್ ಬ್ಯಾಕ್ ಟು ಸಿನಿಮಾ ಅಂತ. ವೆರಿ 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 ವಂಡರ್ಫುಲ್ ಸ್ಟೋರಿ ಸೆಲೆಕ್ಷನ್ ಅಂಡ್ ಐ ವಿಶ್ ದಮ್, ಐ ಥಿಂಕ್ ಇಟ್ಸ್ ಗೋನ್ ಬಿ ಅವರ್ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್. ಐ ಕಂಗ್ರಾಚುಲೇಟ್ ಹೋಲ್ ಟೀಮ್, ಹೋಲ್ ಆರ್ಟ್ ಆಗಲಿ. ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ದಿಸ್ ಫಿಲ್ಮ್. ಶಶಾಂಕ್ ಅವರು ಬಹಳ ನೀಟ ಕತೆ ಹೇಳ್ತಾರೆ ಅವ್ರ ಎಲ್ಲಾ ಚಿತ್ರದಲ್ಲೂ, ಅದನ್ನೇ ಮತ್ತೆ ಶಶಾಂಕ್ ಮಾಡಿದ್ರು. ಬಹಳ ಬ್ಯೂಟಿಫುಲ್ ಸಂದೇಶ ಅದು, ಕೊನೆ ಚಿತ್ರದ ಕೊನೆಯಲ್ಲಿ ಬಾಯಲ್ಲಿ ಒಂದು ಡೈಲಾಗ್ ಬರುತ್ತೆ, ಹೆಣ್ಮಕ್ಳು ಬೇರೆ ದಬ್ಬಾಳಿಕೆ ಮಾಡೋರು ಗಂಡಸರಲ್ಲ, ಹೆಣ್ಮಕ್ಳು ಮಾಡೋ ಸೇವೆ ಆ ಪ್ರೀತಿ ಆ ತ್ಯಾಗವನ್ನ ಹಿಂದಿರುಗಿಸಬಲ್ಲವನೇ ನಿಜವಾದ ಗಂಡಸು ಅಂತ ಅದನ್ನ ಥೀಮ ಇಟ್ಕೊಂಡು ಬಹಳ ಕ್ಯೂಟ್ ಆದ ಒಂದು ಫಿಲ್ಮ್ ಮಾಡಿದ್ದಾರೆ ಶಶಾಂಕ್. ಇವರೆಲ್ಲ ರೋಲ್ಸ್, ಇವರು ಸಿಕ್ಕಿರುವಂತ ರೋಲು, ಅದರಲ್ಲಿರೋ ಲೇಯರ್ಸು, ಆ ಫಸ್ಟ್ ಹಾಫ್ ಅಲ್ಲಿ ಒಂದು ಕಾಲೇಜ್ ಹುಡುಗನಾಗ್ ಬರ್ತಾರೆ, ಒಂದು ಆಟಿಟ್ಯೂಡ್ ತೋರಿಸ್ತಾರೆ, ನಂತರ ಒಂದು ಬಹಳ ರೆಸ್ಪಾನ್ಸಿಬಲ್ ಗಂಡನಾಗ್ ಬರ್ತಾರೆ. ಈ ಹುಡುಗಿ ಬೃಂದಾಸ್ ಸಚ್ ಅ ಸ್ಪ್ಲೆಂಡೆಡ್ ಜಾಬ್, ಸೋ ನೈಸ್, ಬಹಳ ಬಹಳ ಕ್ಯೂಟ್ ಆಗಿ ಆಕ್ಟ್ ಮಾಡಿದ್ರಿ, ಬಹಳ ಸೆನ್ಸಿಟಿವ್ ಆಕ್ಟ್ ಮಾಡಿದ್ರಿ, ಕಂಗ್ರಾಚುಲೇಷನ್. ಮಿಲನ ರೋಲ್ ಬಗ್ಗೆ ನಾನು ಹೇಳಬಾರ್ದು, ಹಾಗಾಗಿ ಸಸ್ಪೆನ್ಸ್ ಆಗಿದೆ ಫಿಲ್ಮ್ ಅಲ್ಲಿ. ಕಂಗ್ರಾಚುಲೇಷನ್. ರಂಗಾಯಣ ರಘು ಸರ್ ಬಗ್ಗೆ ಹೇಳಲೇಬೇಕಾಗಿಲ್ಲ, ಎಲ್ಲಾ ಪಾತ್ರನು ಅದ್ಭುತವಾಗಿ ಮಾಡ್ತಾರೆ ಅವರು. ಸುಧಾ ಆಸ್ ಅ ಲವ್ಲಿ ರೋಲ್, ಇತ್ತೀಚೆಗೆ ಈ ತರ ಒಂದು ರೋಲ್ ಬೆಳ್ಳವಾಡಿ ಅವರ ಬಹಳ ಬ್ಯೂಟಿಫುಲ್ ರೋಲ್, ಬಹಳ ಬ್ಯೂಟಿಫುಲ್ ಮಾಡಿದ್ರಿ, ಲೈಫ್ ಟೈಮ್ ರೋಲ್ ಬಹಳ ಚೆನ್ನಾಗಿ ಮಾಡಿದ್ರಿ, ಕಂಗ್ರಾಚುಲೇಷನ್. ಅಂಡ್ ನನಗೆ ಬಹಳ ಖುಷಿ ಆಗ್ತಿರೋದು, ನಮ್ಮ ಬಿ ಸಿ ಪಾಟೀಲ್ ಸರ್ ಜೊತೆ ಶಾಪ ಅನ್ನೋ ಚಿತ್ರ ಎಲ್ಲ ನಿರ್ಮಾಣ ಮಾಡಿದ್ರು, ಮತ್ತೆ ಚಿತ್ರರಂಗದಲ್ಲಿ ಸತವಾಗಿ ನಿರ್ಮಾಣ ಮಾಡ್ತಾರಂತೆ. ವೆಲ್ಕಮ್ ಬ್ಯಾಕ್ ಸರ್, ವೆಲ್ಕಮ್ ಬ್ಯಾಕ್ ಶಶಾಂಕ್. ಕಂಗ್ರಾಚುಲೇಷನ್ ಫೋರ್ ಪಾರ್ಟಿ, ಬಹಳ ಖುಷಿ ಆಯ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು.